ಪ್ರಿಯ ವೀಕ್ಷಕರೇ ಜಸ್ಟ್ ಇಮ್ಯಾಜಿನ್ ರಾತ್ರಿ ಹೊತ್ತು ಒಂದು ಕ್ಷಣ ಕರೆಂಟ್ ಹೋದರೆ ನಮಗೆ ಆ ಕ್ಷಣ ಅದೆಷ್ಟು ಆಗುತ್ತೆ ಚಡಪಡಿಕೆ ಆಗುತ್ತೆ ಯಾಕೆ ನಾವು ನಮ್ಮ ಈ ಒಂದು ಆಧುನಿಕ ಬದುಕಿಗೆ ಕಾರಣಕರ್ತರಾದ ನಮ್ಮ ವಿಜ್ಞಾನಿಗಳನ್ನ ನೆನೆಯೋಲ್ಲ ಕರೆಂಟ್ ಹೋದ ತಕ್ಷಣ ಒಂದು ರೀತಿ ಅಪ್ಸೆಟ್ ಆಗ್ತೀವಿ ಆದರೆ ಅದೇ ಸಂದರ್ಭದಲ್ಲಿ ಬೆಳಕು ನೀಡಿದ ಮಹಾನುಭಾವ ಮಹಾನ್ ವಿಜ್ಞಾನಿ ಥಾಮಸ್ ಅಲ್ವಾ ಎಡಿಸನ್ನ ನಾವು ಯಾಕೆ ನೆನೆಸ್ಕೊಳ್ಳಲ್ಲ ಬದುಕಿ ಸಾಧಿಸಿ ಹಲವರ ಬದುಕಿಗೆ ದೀಪವಾದ ಥಾಮಸ್ ಅಲ್ವಾ ಎಡಿಸನ್ರ ದಂತಕಥೆಗಳಲ್ಲಿ ಹಲವು ಸ್ಫೂರ್ತಿದಾಯಕ ಕಥೆಗಳಿವೆ ಅಂಥವುದರಲ್ಲಿ ಆತ್ಮವಿಶ್ವಾಸದ ಒಂದು ಪ್ರಕರಣವನ್ನು ನಿಮಗೆ ರಾನ್ಯೂಸ್ ಹೇಳಲು ಇಚ್ಛಿಸುತ್ತದೆ ಥಾಮಸ್ ಅಲ್ವಾ ಎಡಿಸನ್ ಹಲವು ಆವಿಷ್ಕಾರಗಳ ಮಹಾಪುರುಷ ಪ್ರಾಜೆಕ್ಟರ್ನ ಫಿಲಮೆಂಟ್ನಿಂದ ಹಿಡಿದು ಉರಿಯೋ ಬಲ್ಪಿನ ತನಕ ಅನೇಕ ಆವಿಷ್ಕಾರಗಳನ್ನು ಕಂಡುಹಿಡಿದಿದ್ದಾರೆ ಅವರು ವರ್ಷಗಟ್ಟಲೆ ತಮ್ಮ ಬದುಕನ್ನು ಪ್ರಯೋಗಾಲಯದಲ್ಲಿ ಕಳೆದಿದ್ದಾರೆ ಅಂತಹ ದಿನಗಳಲ್ಲಿ ಅವರು ಒಂದು ಹೊಸ ಆವಿಷ್ಕಾರವನ್ನು ಕಂಡುಹಿಡಿಯಲು ತಿಂಗಳಾನುಗಟ್ಟಲೆ ಪ್ರಯೋಗಾಲಯವನ್ನು ಬಿಟ್ಟು ಹೊರಬಂದಿಲ್ಲ ಒಮ್ಮೆ ಅದೊಂದು ಸುದೀರ್ಘ ಅಂದರೆ ತಿಂಗಳಾನುಗಟ್ಟಲೆ ಸತತ ಪ್ರಯತ್ನದಿಂದ ಒಂದು ಹೊಸ ಆವಿಷ್ಕಾರವನ್ನು ಕಂಡುಹಿಡಿದರು ಆ ವಸ್ತುವನ್ನು ಒಂದು ಗಾಜಿನ ಬಾಕ್ಸ್ನಲ್ಲಿ ಇಟ್ಟಿದ್ದರು ಅದೊಂದು ದಿನ ತಮ್ಮ ಸಹಾಯಕನನ್ನು ಕರೆದು ಮೇಲಿರುವ ಆ ಗಾಜಿನ ಬಾಕ್ಸನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು ಆ ಕೆಲಸಗಾರ ಪ್ರಯೋಗಾಲಯಕ್ಕೆ ಹೋಗಿ ಆ ಒಂದು ಗಾಜಿನ ಬಾಕ್ಸನ್ನು ತೆಗೆದುಕೊಂಡು ಬರುವಾಗ ಮೆಟ್ಟಿಲು ಇಳಿಯುವಾಗ ತಪ್ಪಿ ಆಕಸ್ಮಿಕವಾಗಿ ಬಿದ್ದು ಆ ಗಾಜಿನ ಬಾಕ್ಸ್ ಒಡೆದು ಹೋಯಿತು ಮಾತ್ರವಲ್ಲ ಆ ಒಂದು ಹೊಸ ಆವಿಷ್ಕಾರ ನುಚ್ಚು ನೂರಾಯಿತು ಒಂದು ಕ್ಷಣ ಕೆಲಸಗಾರ ದಿಗ್ಭ್ರಾಂತನಾದ ಅಯ್ಯೋ ನನ್ನ ದಣಿಗಳು ತಿಂಗಳಾನುಗಟ್ಟಲೆ ಶ್ರಮದಿಂದ ಕಂಡುಹಿಡಿದ ಈ ಒಂದು ಆವಿಷ್ಕಾರವನ್ನು ನಾನು ಕೈತಪ್ಪಿ ಬೀಳಿಸಿಬಿಟ್ಟನ್ನಲ್ಲ ಇಂಥ ಪಾಪಿ ನಾನು ಎಂದು ಚಡಪಡಿಸುತ್ತಾ ಗಾಬರಿಯಾಗಿ ನಿಂತಿದ್ದ ಪ್ರಿಯ ವೀಕ್ಷಕರೇ ಈ ಸಂದರ್ಭದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅವರ ಪರಿಶ್ರಮ ನುಚ್ಚು ನೂರಾಯಿತೆಂದು ಕೋಪಗೊಳ್ಳುತ್ತಿದ್ದರು ಕೆಲಸಗಾರನ ಮೇಲೆ ತೀವ್ರ ದಾಳಿ ನಡೆಸುತ್ತಿದ್ದರು ಆದರೆ ತಾಮಸ್ ಅಲ್ವಾ ಎಡಿಸನ್ ಒಂದು ಚೂರು ವಿಚಲಿತರಾಗದೆ ಮತ್ತೆ ತಮ್ಮ ಪ್ರಯೋಗಾಲಯಕ್ಕೆ ಹೋಗಿ ಕುಳಿತು ತಿಂಗಳಾನುಗಟ್ಟಲೆ ಮತ್ತೆ ಅದೇ ಸತತ ಪರಿಶ್ರಮದಿಂದ ಹೊಸ ಆವಿಷ್ಕಾರವನ್ನು ಕಂಡುಹಿಡಿದರು ಅದೆಲ್ಲವೂ ಆಗಿ ಮತ್ತೆ ಅದೇ ಕೆಲಸಗಾರ ಅವರ ಬಳಿ ಇದ್ದ ಸಹಾಯಕ ಅವರನ್ನೇ ಕರೆದು ಹೋಗಿ ಆ ಗಾಜಿನ ಬಾಕ್ಸ್ ಅನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು ಆಗ ಕೆಲಸಗಾರ ಕೈ ಮುಗಿದು ಬಿದ್ದು ಬೇಡಿ ಸ್ವಾಮಿ ಕಳೆದ ಬಾರಿ ನಾನು ಮಾಡಿದ್ದು ತಪ್ಪು ಆ ಒಂದು ತಪ್ಪು ಸಾಕು ನಿಮ್ಮ ಅಷ್ಟು ತಿಂಗಳ ಶ್ರಮವನ್ನು ನಾನು ನುಚ್ಚುಡುವವರು ಮಾಡಿದ್ದೆ ಮತ್ತೆ ಅಂತ ಒಂದು ಪ್ರಯತ್ನಕ್ಕೆ ನನ್ನನ್ನು ತಳ್ಳಬೇಡಿ ದಯವಿಟ್ಟು ಇದೊಂದು ಕೆಲಸವನ್ನು ಬಿಟ್ಟು ಬೇರೇನನ್ನಾದರೂ ಹೇಳಿ ದಯಮಾಡಿ ಇದೊಂದು ನನ್ನಿಂದಾಗದು ನಿಮ್ಮ ಶ್ರಮ ಮಣ್ಣುಪಾಲಾಗಬಾರದು ನೀವು ನನ್ನ ದಣಿಗಳು ಎಂದು ಅಂಗಲಾಚಿ ಕೇಳಿಕೊಂಡನು ಆಗ ತಾಮಸನ್ ಅವರು ಇಲ್ಲ ಇಲ್ಲ ಈ ಹೊಸ ಆವಿಷ್ಕಾರದ ಗಾಜಿನ ಬಾಕ್ಸನ್ನು ನೀನೇ ತರಬೇಕು ಇದು ನನ್ನ ಮಾತು ಹೋಗು ತೆಗೆದುಕೊಂಡು ಬಾ ಕೆಲಸಗಾರ ಗಲಿಬಿಲಿಯಾದ ಒಮ್ಮೆ ತಪ್ಪು ಮಾಡಿದ್ದೇನೆ ಮತ್ತೆ ಅದೇ ಕೆಲಸವು ನನಗೇ ಯಾಕೆ ಹೇಳುತ್ತಿದ್ದಾರೆ ನಾನೇನು ಮಾಡಲಿ ಎಂದು ದಣಿಗೆ ಮರು ಉತ್ತರ ನೀಡಲಾಗದೆ ಸೀದ ಮೆಟ್ಟಿಲು ಹತ್ತಿ ಅದೇ ಗಾಜಿನ ತದೇಕ ಚಿತ್ತದಿಂದ ತಂದು ಆ ಒಂದು ಗಾಜಿನ ಬಾಕ್ಸನ್ನು ತಾಮಸ್ ಎಡಿಸನ್ ಮುಂದೆ ಇಟ್ಟ ಆಗ ಕೇಳಿದ ಸ್ವಾಮಿ ಇದನ್ನು ತಂದಿಡುವುದಕ್ಕೆ ನಾನು ಬಹಳಷ್ಟು ಗಾಬರಿಯಾಗಿ ತಂದಿಟ್ಟಿದ್ದೇನೆ ಆದರೆ ನೀವು ಮತ್ತೆ ಈ ಕೆಲಸವನ್ನು ನನಗೆ ಹೇಳಿದ್ದು ಯಾಕೆ ಅಂತ ಹೇಳಿವಿರಾ ಎಂದು ಕೇಳಿದ ಆಗ ತಾಮಸ್ ಅಲ್ವಾ ಎಡಿಸನ್ ಅವರು ಹೇಳಿದ್ದು ಒಂದೇ ಮಾತು ಒಂದು ವಿಚಾರ ನೆನಪಿನಿಟ್ಟಕ್ಕೂ ವಸ್ತು ಹೊಡೆದು ಹೋದರೆ ಎಷ್ಟು ಸರಿ ಬೇಕಾದರೂ ನಿರ್ಮಿಸಬಹುದು ಆದರೆ ನಿನ್ನಲ್ಲಿರುವ ಆತ್ಮವಿಶ್ವಾಸ ಹೊಡೆದು ಹೋದರೆ ಅದನ್ನು ಮತ್ತೆ ಮರುಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ಅದು ನಿನ್ನಿಂದಲೇ ಅದು ನಿನ್ನಿಂದಲೇ ನಿನ್ನೊಳಗೆ ನೀನೇ ಕಟ್ಟಬೇಕಾದ ಆತ್ಮವಿಶ್ವಾಸ ಆ ಕಾರಣಕ್ಕೆ ನಾನು ಎರಡನೇ ಬಾರಿ ನಿನ್ನನ್ನೇ ಕರೆದು ಆ ಕೆಲಸ ಹೇಳಿದ್ದು ನೀನು ಸದಾ ಜೋಪಾನವಾಗಿ ಇಡಬಲ್ಲೆ ಅನ್ನೋ ಆತ್ಮವಿಶ್ವಾಸ ನಿನ್ನಲ್ಲಿ ಮೂಡಲಿ ಆ ವಿಶ್ವಾಸ ದೃಢವಾಗಿರಲಿ ಅನ್ನೋ ಕಾರಣಕ್ಕೆ ನಾನು ನಿನಗೆ ಮತ್ತೆ ಆ ಕೆಲಸವನ್ನು ನಿನಗೇ ಒಪ್ಪಿಸಿದೆ ಎಂದು ಹೇಳಿದರು ನಿಜಕ್ಕೂ ಇದು ಆತ್ಮವಿಶ್ವಾಸದ ಅಂತರಂಗ ಅಲ್ಲವೇ ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಹಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ